ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಬಂಡಿಮೋಟಿ ಏರಿಯಾದಲ್ಲಿ ಇವತ್ತು ಜನಸ್ಪಂದನ ಒಂದು ಕಾರ್ಯಕ್ರಮವನ್ನು ಇಟ್ಟು ನಮ್ಮ ವೀರಶೇಖರ ರೆಡ್ಡಿ ಮತ್ತು ಫಾರೂಕ್ ಅವರು ಮತ್ತು ನಮ್ಮ ಈ ಭಾಗದಲ್ಲಿ ಇರುವಂತಹ ಎಲ್ಲ ಪ್ರಮುಖರು ಮತ್ತು ಈ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಎಲ್ಲ ಕಾರ್ಪೊರೇಟರ್ಗಳು ಬುಡಾಧ್ಯಕ್ಷರಾದಂತಹ ಪಾಲಣ್ಣ ಅವರು ಮತ್ತು ಎಲ್ಲ ಸದಸ್ಯರೆಲ್ಲ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ತಮಗೆ ನಾನು ತಿಳಿಸೋದು ಏನು ಅಂತಂದ್ರೆ, ನಾನು ಕಾರ್ಪೊರೇಷನ್ ಎಲೆಕ್ಷನ್ ನಲ್ಲಿ ಮಾತು ಕೊಟ್ಟಿದ್ದೆ, ಎಲ್ಲಾ ಕಾರ್ಪೊರೇಷನ್ ವಾರ್ಡ್ಗಳಲ್ಲಿ ಕೂಡ ಜನಸ್ಪಂದನ ಒಂದು ಕಚೇರಿ ಉದ್ಘಾಟನೆ ಮಾಡ್ತೀವಿ. ಜನರಿಗೆ ಮುನ್ಸಿಪಾಲಿಟಿಗೆ ಮತ್ತು ಇದಕ್ಕೆ ಬರಲಿಕ್ಕೆ ಕಷ್ಟ ಆದ್ರೆ ಅಲ್ಲೇ ಹತ್ತಿರದಲ್ಲೇ ಆಫೀಸ್ಗೆ ಹೋಗಿ ತಮ್ಮ ಕಷ್ಟಗಳನ್ನು ಹೇಳಿದ್ರೆ ಅದನ್ನ ಆದಷ್ಟು ಬೇಗ ನಾವು ಸ್ಪಂದಿಸಿ ಆ ಏನ್ ಕೆಲಸ ಕಷ್ಟ ಇರ್ತದೋ ಅದು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದೆ. ಆದ್ರೂ ಕೂಡ ನಮಗೆ ನಾವು ಕಾರ್ಪೊರೇಷನ್ ಎಲೆಕ್ಷನ್ ಸೋತರು ಕೂಡ ಪರವಾಗಿಲ್ಲ, ಆದ್ರೆ ನಾವು ಈ ಮಾತು ಕೊಟ್ಟಿದ್ದು ಜನಸ್ಪಂದನ ಕಾರ್ಯಕ್ರಮ ಮಾಡಲೇಬೇಕು ಅಂತ ಹೇಳಿ ನಾವು ತೀರ್ಮಾನ ತಗೊಂಡು ಇವತ್ತು ಬಂಡಿಪೋಟಲ್ಲಿ ನಿಮ್ಮ ಏರಿಯಾದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸರ್ ಅವರ ಕನಸಿನ ಒಂದು ಕೂಸಾದಂತ ಈ ಒಂದು ಇಸ್ಎಂ ಕಾರ್ಡ್, ಈ ಕಾರ್ಡ್ ಯಾರ್ಯಾರಿಗೆ ಬರುತ್ತೆ ಅಂತ ಹೇಳಿ ಹೇಳಿದ್ರೆ, ಕೇಂದ್ರ ಸರ್ಕಾರದ ಈ ಕಾರ್ಡ್ ಕೂಲಿ ಕಾರ್ಮಿಕರು, ಅಡಿಗೆ ಕೆಲಸದವರು, ಮನೆ ಕೆಲಸದವರು, ರಸ್ತೆ ಬದಿ ವ್ಯಾಪಾರಿಗಳು ಅಂದ್ರೆ ಮಣ್ಣು ಅವೆಲ್ಲ ಮಾರ್ತಾ ಇರ್ತಾರೆ, ಕಾಯಿಪಲ್ಯ ಮಾರ್ತಾ ಇರ್ತಾರೆ ಅವ್ರಿಗೂ, ಮತ್ತೆ ಟೈಲರ್ಗಳಿಗೆ, ಮಡಿವಾಳರು ಅಂದ್ರೆ ನಮ್ಮ ದೋಬಿ ಅವರು ಕೂಡ, ಮತ್ತೆ ಅರ್ಚಕರು, ಗುಡಿಯಲ್ಲಿ ಪೂಜೆ ಮಾಡೋರು, ಶೌರಿಕರು ಅಂದ್ರೆ ನಮ್ಮ ಕಟಿಂಗು ಇದು ಮಾಡೋರು, ಮತ್ತೆ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇರೋರು, ರೈತರು, ಮತ್ತೆ ಕೃಷಿಕರು ಅಂದ್ರೆ ಕೃಷಿ ಕಾರ್ಮಿಕರು ಕೂಡ ಇರ್ತಾರೆ ಅದರಲ್ಲಿ, ದಿನಗೂಲಿ ನೌಕರರು ಅಂದ್ರೆ ಡೈಲಿ ವೇಜಸ್ ಹೋಗಿ ಬರ್ತಾ ಇರ್ತಾರೆ, ಇವತ್ತು ಕೂಲಿ ಸಿಕ್ತರೆ ಅದೇ ಸಾಕು ಅಂತ ಹೇಳಿ ಮನೆಗೆ ಬರೋರನ್ನ ಅವನ್ನ ಕೂಡ ಇದರಲ್ಲಿ ಸೇರಿಸಿದ್ದಾರೆ. ಮತ್ತೆ ನಮ್ಮ ಚರ್ಮದ ಚಪ್ಪಲಿ ಹೊಲಿಯವರು ಅವರು ಕೂಡ ಇದರಲ್ಲಿದ್ದಾರೆ. ಮತ್ತೆ ಅಂದ್ರೆ ಟೂರ್ಗೆ ಹೋದ್ರೆ ನಮಗೆಲ್ಲ ವಿಷಯಗಳು ಹೇಳ್ತಾ ಇರ್ತಾರೆ, ಇದು ಈ ಪ್ಲೇಸ್ ಇಲ್ಲಿ ಒಳ್ಳೇದು ಅದು ಒಳ್ಳೇದು ಅಂತೇಳಿ ಅದು ಗೈಡ್ ಅವ್ರನ್ನು ಕೂಡ ಇದರಲ್ಲಿ ಸೇರಿಸಿದ್ದಾರೆ. ಮತ್ತೆ ಡ್ರೈವರ್ಸ್ನ ಸೇರಿಸಿದ್ದಾರೆ, ತೋಟಗ ಅಂದ್ರೆ ಗಾರ್ಡನ್ ಮೇಂಟೈನ್ ಮಾಡೋರು ಅವ್ರನ್ನ ಕೂಡ ಸೇರಿಸಿದ್ದಾರೆ, ಎಲೆಕ್ಟ್ರಿಕಲ್ ಕೆಲಸ ಅಂದ್ರೆ ಮನೆಯಲ್ಲಿ ಎಲೆಕ್ಟ್ರಿಕಲ್ ಕೆಲಸ ಮಾಡೋರು ಅವ್ರನ್ನ ಕೂಡ ಸೇರಿಸಿದ್ದಾರೆ, ಆಶಾ ಕಾರ್ಯಕರ್ತರು, ಮತ್ತೆ ಟ್ಯೂಷನ್ ಹೇಳ್ತಾ ಇರ್ತಾರೆ ಕೆಲವೊಬ್ರು ಮನೆಯಲ್ಲಿ ಪ್ರೈವೇಟ್ ಆಗಿ ಅವರಿಗೆ ಕೂಡ ಇದರಲ್ಲಿ ಸೇರಿಸಿದ್ದಾರೆ, ಮತ್ತೆ ಅಕ್ಕಲ ಸಾಧಕರು, ಎಲ್ಲ ರೀತಿಯ ಕಲಾವಿದರು, ಛಾಯಾಗ್ರಾಹಕರು, ಫೋಟೋಗ್ರಾಫರ್ಸ್ ನಮ್ಮ ಪುರುಷೋತ್ತಮನ ಇಲ್ಲಿ ಇದ್ದಾರೆ ಅವ್ರನ್ನ ಕೂಡ ಇದರಲ್ಲಿ ಸೇರಿಸಿದ್ದಾರೆ, ಛಾಯಾಗ್ರಾಹಕರು ಮತ್ತು ಸಮಾಜ ಸೇವಕರು, ಮತ್ತೆ ಸೆಕ್ಯೂರಿಟಿ ಗಾರ್ಡು, ಮತ್ತೆ ಇವೆಲ್ಲ ಏನು ಅಂದ್ರೆ ಬಹಳಷ್ಟು 1160 ಮಂದಿ ಏನೇನು ವಿಧಿ ವಿಧವಾದಂತ ಕೆಲಸಗಳು ಅಂದ್ರೆ ಇದ್ರ ಉದ್ದೇಶ ಇಷ್ಟೇ, ಗವರ್ನಮೆಂಟ್ ನೌಕರಿ ಮಾಡೋರಿಗೆ ಪೆನ್ಷನ್ ಸಿಗುತ್ತೆ, ಗವರ್ನಮೆಂಟ್ ಕೆಲಸದ ಅಲ್ಲದೆ ಪ್ರೈವೇಟ್ ಕೆಲಸ ಮಾಡೋರಿಗೆ ಅವ್ರಿಗೆ ಕೂಡ ಒಂದು ಭದ್ರತೆ ಅಂದ್ರೆ ಒಂದು ಗ್ಯಾರಂಟಿ ಲೈಫ್ ಅಲ್ಲಿ, ಮತ್ತೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಇದಾದ್ರೆ ಇನ್ನು ಬೇರೆ ಇದಾದ್ರೆ ಅವ್ರಿಗೆ ಕೂಡ ನಮ್ಮ ಒಂದು ಗವರ್ನಮೆಂಟ್ ಇಂದ ಸಪೋರ್ಟ್ ಇರಬೇಕು ಅಂತೇಳಿ ಪ್ರೈವೇಟ್ ಎಂಪ್ಲಾಯೀಸ್ ಕೂಡ ಈ ತರ ಮಾಡಿದ್ದಾರೆ. ಇದರದ್ದು ಬಹಳಷ್ಟು ಬೆನಿಫಿಟ್ ಗಳು ಏನಂತಂದ್ರೆ, ನಮ್ಮ ಮೋದಿ ಸರ್ ಅವರ ಅತ್ಯಂತ ಮಹತ್ವಾಕಾಂಕ್ಷೆಯ ಈ ಸಮ್ ಕಾರ್ಡ್ ಇದು, ಎಲ್ಲರೂ ಅಂದ್ರೆ ಸಂಘಟಿತ ಅಂತಂದ್ರೆ ಗವರ್ನಮೆಂಟ್, ಅಸಂಘಟಿತ ಅಂತಂದ್ರೆ ಪ್ರೈವೇಟ್, ಆ ಪ್ರೈವೇಟ್ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಜಾಯಿನ್ ಆಗ್ಬೇಕು ಅಂತೇಳಿ ಯಾಕೆ ಹೇಳ್ತಾರೆ ಅಂತಂದ್ರೆ, ಇದರಲ್ಲಿ ನಮಗೆ ವರಿಷ್ಠ ಪೆನ್ಷನ್ ಬೀಮಾ ಇದು ಸಿಗುತ್ತೆ, ಪೆನ್ಷನ್ ಸಿಗುತ್ತೆ. ನಾನು ಯಾಕೆ ಬಹಳ ಮಂದಿಗೆ ನಮ್ಮ ಅಮಾಲಿಗಳಿಗೆ ಇವ್ರಿಗೆಲ್ಲ ಹೇಳ್ತಾ ಇರ್ತೀನಿ ಅಂತಂದ್ರೆ, ನೀವು ಕಷ್ಟ ಬಿಡ್ತೀರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ನೀವು ಚಿಕ್ಕ ಮಕ್ಕಳಿದ್ದಾಗಲಿಂದ ಕೂಡ ಕಷ್ಟ ಬಿದ್ದು ಕಷ್ಟ ಬಿದ್ದು 60 ವರ್ಷ ದಾಟಿದ ಮೇಲೆ ಮನುಷ್ಯನಿಗೆ ಶಕ್ತಿ ಕಡಿಮೆ ಆಗುತ್ತೆ, ಆ ಶಕ್ತಿ ಕಡಿಮೆ ಆದಾಗ ಮನೆಯಲ್ಲೇ ರೆಸ್ಟ್ ತಗೋಬೇಕು ಅಂತ ಅನಿಸುತ್ತೆ. ಆ ರೆಸ್ಟ್ ತಗೊಳ್ಬೇಕಾದ್ರೆ ನಿಮಗೆ ಮಂತ್ಲಿ ಏನನ್ನ ಬೇಕು ಅಂದ್ರೆ ಪೆನ್ಷನ್ ತರ, ಆ ಪೆನ್ಷನ್ ನ ನರೇಂದ್ರ ಮೋದಿ ಸರ್ ಅವರು ಈಗ ನಿಮ್ಮ ಮನೆಗೆ, ಈಗ ನೀವು ದುಡಿಯುವಾಗ 25 ರೂಪಾಯಿ ಹೆಂಗೆ 100 200 300 ಕಟ್ಕೊಂತ ಹೋದ್ರೆ
ನಿಮಗೆ ತಿಂಗಳಿಗೆ 5,000 ಪೆನ್ಷನ್ ನಿಮಗೆ ಬರುತ್ತೆ. ನಿಮ್ಮ ಏನು ಶ್ರೀಮತಿ ಅವರಿಗೆ ಅಂದ್ರೆ ಹೆಂಡತಿ ಕೂಡ ಕಟ್ಟಿದ್ರೆ ಅವರು ಕೂಡ ಒಂದು 5,000 ಬರುತ್ತೆ. ಆ 10,000 ದಿಂದ ಅಟ್ಲೀಸ್ಟ್ ನಾವು 3 ಒಪ್ಪತ್ತು ಊಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಉದ್ದೇಶದಿಂದ ಈ ಕಾರ್ಡ್ ಅನ್ನು ಮಾಡಿದ್ದು. ಹಾಗಾಗಿ ತಾವೆಲ್ಲ ದಯವಿಟ್ಟು ಇದರಲ್ಲಿ ಜೀವನ ಬೀಮಾ ಯೋಜನೆ ಕೂಡ ಇದೆ. ನಮ್ಮ ಮನೆಯಲ್ಲಿ ಶಂಶಾ ಬಾನು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಳು, ಮನೆ ಕೆಲಸ ಮಾಡ್ತಾ ಇದ್ದಳು. ಗಂಡ ಬಹಳ ದೊಡ್ಡ ಕುಡುಕ, ಆದ್ರೆ 24/7 ಕುಡಿದು ಅವ್ರು ಬಹಳ ಇದು ಮಾಡ್ತಾ ಇದ್ದ. ನಾನೇನ್ ಹೇಳ್ದೆ ಅಯ್ಯಪ್ಪನಿಗೆ, ಅಮ್ಮ ನಾನು ಮಾಡಿಸ್ತೀನಿ ಇನ್ಶೂರೆನ್ಸ್, ನೀನು ನಿನ್ನ ಹೆಸರು ಅದು ಆಧಾರ್ ಕಾರ್ಡ್ ಕೊಡು ಅಂತ ಹೇಳ್ದೆ. ಕೊಟ್ಲು, ನಾನು ಇನ್ಶೂರೆನ್ಸ್ ಮಾಡಿಸ್ದೆ ಇದು ಜನಧನ್ ಯೋಜನಾದಲ್ಲಿ. ಆ ಅಯ್ಯಪ್ಪನ ಗಂಡ ಒಂದು 6 ತಿಂಗಳು 8 ತಿಂಗಳಿಗೆ ತೀರ್ಕೊಂಡು ಹೋದ. ತೀರ್ಕೊಂಡೋಗಿದ್ದು 9 ದಿನಕ್ಕೆ ಆ ಅಯ್ಯಪ್ಪನಿಗೆ 4 ಲಕ್ಷ ರೂಪಾಯಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಬ್ಯಾಂಕ್ ನಲ್ಲಿ ಬಂದಿದೆ. ಅಯ್ಯಮ್ಮ ಸರ್ ನಾ ಅಂದ್ರೆ ನಾನು ಹೇಳ್ದೆ, ಅಮ್ಮ 4 ಲಕ್ಷ ಬಂದಿದೆ ಅಲ್ಲ, ಬೇರೆ ವ್ಯಾಪಾರ ಏನನ್ನ ಮಾಡ್ಕೊಂಡು ಆರಾಮಾಗಿರು, ನಮ್ಮ ಮನೆಯಲ್ಲಿ ಎಲ್ಲಿ ಕೆಲಸ ಮಾಡ್ತೀವಿ ಕಷ್ಟ ಬಿದ್ದು ಅಂತಂದ್ರೆ ಇಲ್ಲಿಲ್ಲ, ನನಗೆ ಇಷ್ಟು ಉಪಕಾರ ಮಾಡಿರಿ ನೀವು, ನಿಮ್ಮ ಮನೆಯಲ್ಲೇ ಕೆಲಸ ಮಾಡ್ತೀನಿ, ಆ 4 ಲಕ್ಷ ನನ್ನ ಮಕ್ಕಳಿಗೆ ಡೆಪಾಸಿಟ್ ಹಾಕ್ತೀನಿ, ಅವ್ರ ಮದುವೆಗೆ ಅದು ಕೆಲಸಕ್ಕೆ ಬರುತ್ತೆ ಸರ್ ಅಂತ ಹೇಳಿದ್ರು. ಅಂದ್ರೆ ಯಾಕೆ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಈ ಸ್ಕೀಮ್ಸ್ ಬಗ್ಗೆ ಗೊತ್ತಿಲ್ಲ, ಯಾರು ಹೇಳಲ್ಲ. ಆ ಸ್ಕೀಮ್ಸ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದ್ರೆ ಜನಸ್ಪಂದನ ಒಂದು ಆಫೀಸ್ ಬಂದ್ರೆ ಈ ಸ್ಕೀಮ್ ಗಳನ್ನ ಹೇಳ್ತೀವಿ. ಈ ಸ್ಕೀಮ್ ಅಲ್ಲಿ ನೀವು ಜಾಯಿನ್ ಆದ್ರೆ ಏನು 330 ರೂಪಾಯಿ, ಒಂದು 12 ರೂಪಾಯಿ, ನಾವೆಲ್ಲ ಒಂದು ಒಂದು ವರ್ಷಕ್ಕೆ 342 ರೂಪಾಯಿ ಕಟ್ಬಿಟ್ರೆ ಈ 4 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ನಮಗೆ ಬರುತ್ತೆ. ಅದನ್ನ ನಾವು ತಿಳ್ಕೋಬೇಕು. ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬರ್ತಡೇ ಏನಾಯ್ತೋ, ಇವತ್ತು ಇದೇ ದಿನ ನಮ್ಮ ಮೋದಿ ಸರ್ ಅವರು ಅವ್ರ ಹೆಸರಲ್ಲಿ ಒಂದು ಪೆನ್ಷನ್ ಸ್ಕೀಮ್ ಮಾಡಿದ್ದಾರೆ. 25 ವರ್ಷ ಇರ್ತದೆ ಯಾರಿಗನ್ನ, ಅವ್ರು ಈ ಸ್ಕೀಮ್ ಅಲ್ಲಿ ಜಾಯಿನ್ ಆದ್ರೆ 125 ರೂಪಾಯಿ ಏನೋ ಕಟ್ಕೊಂತ ಹೋಗ್ಬೇಕು. ಅವರು 60 ವರ್ಷ ಬಂದ ಕೂಡಲೇ ಅವ್ರಿಗೆ 27 ಲಕ್ಷ ಏನೋ ಅಮೌಂಟ್ ವಾಪಸ್ ಕೊಟ್ಟು 5,000 ರೂಪಾಯಿ ಪೆನ್ಷನ್, ಅವ್ರು ಬದುಕಿರೋವರೆಗೆ ಕೂಡ ಪೆನ್ಷನ್ ಬರುತ್ತೆ ಅಂತಂದ್ರೆ ಎಂತ ಸ್ಕೀಮ್ ಇದು? ಅಂತ ಸ್ಕೀಮ್ ಅಲ್ಲಿ ತಾವು ಕೂಡ ಜಾಯಿನ್ ಆಗ್ಬೇಕು ಅಂತ ಒಂದು ಉದ್ದೇಶದಿಂದ ಇದನ್ನ ಮಾಡಿದ್ದೀವಿ. ಹಂಗಾಗಿ ಅಟಲ್ ಪೆನ್ಷನ್ ಯೋಜನೆ ಬರುತ್ತೆ, ಲೈಫ್ ಕವರ್ ಅಂದ್ರೆ ಜೀವನ ಪರ್ಯಂತ ನಿಮ್ಗೆ ಏನಾದ್ರೂ ಕೂಡ ತೊಂದರೆ ಆದ್ರೂ ಕೂಡ ಈ ಒಂದು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಬರುತ್ತೆ. ಮತ್ತೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ, ಮುದ್ರಾ ಯೋಜನೆ ಅಂತೇಳಿ ಮೋದಿ ಸರ್ ಬಂದ್ಮೇಲೆ ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ ಪಾರ್ಟಿ ನಮ್ಮನ್ನ ಸ್ವತಂತ್ರ ಬಂದ್ಮೇಲೆ ಕಂಟಿನ್ಯೂಸ್ ಆಗಿ ಆಳ್ತು. ಪ್ರಧಾನ ಮಂತ್ರಿ ಅವರೇ ಇದ್ರು, ಮಂತ್ರಿಗಳು ಅವರೇ ಇದ್ರು, ಎಲ್ಲರೂ ಇದ್ರು. ಆದ್ರೆ ಕಡು ಬಡವರಿಗೆ, ಪೂರ್ತಿ ಬಡವರಿಗೆ ಏನನ್ನ ಮಾಡಬೇಕು ಅಂತಂದ್ರೆ ಯಾರು ಏನು ಮಾಡಲಿಲ್ಲ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಟೀ ಅಂಗಡಿ ಇಟ್ಕೊಂಡು ಅವ್ರ ಅಪ್ಪ ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಮಾರ್ತಾ ಇದ್ರು ಅವರು. ಹಂಗಾಗಿ ಆ ಬಡತನ ಅನ್ನೋದು ಅವ್ರಿಗೆ ಗೊತ್ತು, ಹಂಗಾಗಿ ಆ ಬಡವರಿಗೆ ಸಹಾಯ ಮಾಡಬೇಕು ಅಂತೇಳಿ ಇಂಥ ಸ್ಕೀಮ್ಸ್ ನ ತಂದಿದ್ದಾರೆ. ಹಂಗಾಗಿ ತಾವೆಲ್ಲ ಈ ಒಂದು ಮುದ್ರಾ ಯೋಜನೆ ಅಂತಂದ್ರೆ ಬ್ಯಾಂಕ್ಗಳಿಗೆ ಹೋದ್ರೆ ಏನು ಶ್ಯೂರಿಟಿ ಕೊಡೋದು ಬೇಕಾಗಿಲ್ಲ. ನೀವೇನನ್ನ ಕಾರ್ಪೆಂಟರ್ ಆಗಿದ್ರೆ, ಎಲೆಕ್ಟ್ರಿಷಿಯನ್ ಆಗಿದ್ರೆ, ಮತ್ತೆ ಪ್ಲಂಬರ್ ಆಗಿದ್ರೆ, ಬೇರೆ ಏನನ್ನ ನಾವು ಕೆಲಸ ಮಾಡ್ಕೊಂಡು ಬದುಕ್ತೀವಿ, ನಮಗೆ ಸ್ವಲ್ಪ ಲೋನ್ ಕೊಡಿ ಅಂತಂದ್ರೆ ಆ ಬ್ಯಾಂಕ್ಗಳು ಆ ಲೋನು ವಿತೌಟ್ ಶ್ಯೂರಿಟಿ ಕೊಡ್ತವೆ. ಅದನ್ನು ತಗೊಂಡು ನೀವಿನ್ನ ಮುಂದೆ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಒಳ್ಳೆ ಜೀವನ ನಡೆಸೋದಕ್ಕೆ ಅದು ಮುದ್ರಾ ಯೋಜನೆ ಅಂತೇಳಿ ಅದನ್ನ ಕೂಡ ಪ್ರಾರಂಭ ಮಾಡಿದ್ದಾರೆ. ಆಮೇಲೆ ವ್ಯಕ್ತಿ 2 ಲಕ್ಷದವರೆಗೆ ಅಂದ್ರೆ 4 ಲಕ್ಷದವರೆಗೆ ಇನ್ಶೂರೆನ್ಸ್ ಬರುತ್ತೆ. ಆಕ್ಸಿಡೆಂಟ್ ಅಲ್ಲಿ ಏನೇನ ಸ್ವಲ್ಪ ನಮಗೇನ ಕಾಲು ಕೈ ಏನನ್ನ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅಲ್ಲಿ ಕೂಡ ಒಂದು 3 ಲಕ್ಷ ರೂಪಾಯಿ ಸೆಂಟ್ರಲ್ ಗವರ್ಮೆಂಟ್ ಕೊಡ್ತಾರೆ. ಹಂಗಾಗಿ ತಾವೆಲ್ಲ ದಯವಿಟ್ಟು ಇನ್ನ ನಿಮಗೆ ಈ ಕಾರ್ಡ್ ಗಳು ಏನ್ ಮಾಡ್ತಾ ಇದ್ದೀರೋ, ಇನ್ನ ಮುಂದಿನ ದಿನಗಳಲ್ಲಿ ನಿಮ್ ಪಕ್ಕದ ಮನೆಗೆ, ಮುಂದೆ ಇರೋ ಮನೆಗೆ, ಹಿಂದೆ ಇರೋ ಮನೆಗೆ ಅವ್ರಿಗೆಲ್ಲ ಹೇಳಿ ಈ ಕಾರ್ಡ್ ಗಳನ್ನ ಮಾಡಿಸೋದ್ರ ಮೂಲಕ ನಿಮಗೆಲ್ಲರಿಗೂ ಒಳ್ಳೇದಾಗುತ್ತೆ. ಮುಂದಿನ ದಿನಗಳಲ್ಲಿ ಇದ್ರ ಬೆನಿಫಿಟ್ ಏನು ಅಂತಂದ್ರೆ ನಾನು ಅದೇ ನಿಮ್ಗೆ ಹೇಳ್ತಾ ಇದ್ದೆ. ಕಮಾಲಿಗಳಿಗೆ ಇವ್ರಿಗೆಲ್ಲ ಬಹಳ ಮಂದಿ ನೀವು ಕಷ್ಟ ಬೀಳ್ತೀರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಶಕ್ತಿ ಇರೋವರೆಗೆ ಕಷ್ಟ ಬೀಳ್ತೀರಿ. ಶಕ್ತಿ ಕಡಿಮೆ ಆದಾಗ ಇವು ಬೇಕು ಈ ಸ್ಕೀಮ್ಸ್. ಯಾಕೆ ಅಂತಂದ್ರೆ ನಿಮ್ ಮನೆಗೆ ಅಮೌಂಟ್ ಬಂದು ನಿಮ್ ಅಕೌಂಟ್ ಅಲ್ಲಿ ಬೀಳುತ್ತೆ. 5,000 5,000 ಇಬ್ಬರು ಹೆಸರಲ್ಲಿ 10,000 ಬಿದ್ರೆ ಮಕ್ಕಳು ನೋಡ್ಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ನಮ್ಮ ಮೇಲೆ ನಾವು ಬದುಕೊಂಡು ಆರಾಮಾಗಿ ಇರ್ಬೋದು ಅಂತೇಳಿ ಮೋದಿ ಸರ್ ಆಲೋಚನೆ ಮಾಡಿ ನಿಮ್ ಸಲುವಾಗಿ ಮಾಡಿದ್ದಾರೆ. ಮೋದಿ ಸಾರು ಮಾಡಿದ್ದು ಹಿಂದೂಗಳಿಗೆ ಮಾತ್ರ, ಇವರಿಗೆ ಮಾತ್ರ ಅಂತ ಹೇಳಿ ಮಾಡಿಲ್ಲ. ಭಾರತ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬ ನಾಗರಿಕರು, ನನ್ನ ಅಣ್ಣ ತಮ್ಮಂದಿರು, ನನ್ನ ಅಕ್ಕ ತಂಗಿಯರು,
ನಾನು ಪ್ರತಿಯೊಬ್ಬ ನಾಗರಿಕನಿಗೆ ಕೂಡ ಈ ಸ್ಕೀಮ್ಸ್ ಕೊಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಹಂಗಾಗಿ ಅವ್ರು ಬಂದು ಕಾಂಗ್ರೆಸ್ ಅವರು ಬಂದು ಏನೇನೋ ಹೇಳ್ತಾ ಇರ್ತಾರೆ, ಅದನ್ನೇನು ನಂಬಕ್ ಹೋಗ್ಬೇಡ್ರಿ. ಯಾವತ್ತೂ ಕೂಡ ನಿಮ್ಮ ನಿರಂತರವಾಗಿ ನಿಮ್ಮ ಸೇವೆಯಲ್ಲಿ ಇರಬೇಕು ಅಂತಂದ್ರೆ ಅದು ನಾವು ಭಾರತೀಯ ಜನತಾ ಪಾರ್ಟಿ ಅವರು ಮಾತ್ರ ಅಂತ ಹೇಳಿ ಸಭಾಮುಖವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವತ್ತೂ ಕೂಡ ಈ ಒಂದು ಈ ಶ್ರಮ ಕಾರ್ಡ್ ನ ತಾವು ಭದ್ರವಾಗಿ ಇಟ್ಕೋಬೇಕು. ಈ ಕಾರ್ಡ್ ಎಲ್ಲೋದ್ರೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳಿ ಕೂಡ ಸಭಾಮುಖವಾಗಿ ತಮ್ಗೆ ಹೇಳ್ತಾ ಇದ್ದೀನಿ. ಇನ್ನ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಏನ್ ಐಡಿಯಾ ಇದೆ ಅಂದ್ರೆ, ವೀರಶೇಖರ ರೆಡ್ಡಿ ಅವ್ರದ್ದು, ನಮ್ಮ ಎಲ್ಲಾ ಕಾರ್ಪೊರೇಟರ್ ಗಳದ್ದು, ಪ್ರತಿಯೊಬ್ಬರದ್ದು, ಲೀಡರ್ ಗಳದ್ದು, ಬಳ್ಳಾರಿಯಲ್ಲಿರುವಂತ ಪ್ರತಿ ಒಂದು ಅಸಂಘಟಿತ ಕಾರ್ಮಿಕರಿಗೆ ಈ ಶ್ರಮ ಕಾರ್ಡ್ ನ ತಲುಪಿಸಬೇಕು. ಪ್ರತಿಯೊಬ್ಬರಿಗೆ ಇದು ಮನೆಯಲ್ಲಿ ಇರಬೇಕು ಅನ್ನೋ ಒಂದು ಆಲೋಚನೆ ಮಾಡ್ತಾ ಇದ್ದೀವಿ. ಅದನ್ನ ಆದಷ್ಟು ಬೇಗ ನಾವು ಪೂರ್ತಿ ಮಾಡ್ತೀವಿ. ಇಡೀ ಬಳ್ಳಾರಿಯಲ್ಲಿ ಇರುವಂತ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಸೇರಿದ್ರೆ, ನಮ್ಮ ಬಳ್ಳಾರಿ ಎಲ್ಲ ಈಗಾಗಲೇ ನನಗೆ ಫೋನ್ ಬಂದಿದೆ ಡೆಲ್ಲಿಯಿಂದ, ಏನ್ ಬಹಳ ಕಾರ್ಡ್ಗಳು ಕೊಡ್ತಾ ಇದ್ದೀರಿ ನೀವು ಅಂತ ಹೇಳಿ. ಹೌದು ಸರ್, ನಮ್ಮ ಬಡವರು ಬಹಳ ಮಂದಿ ಇದ್ದಾರೆ ನಮ್ಮ ಬಳ್ಳಾರಿಯಲ್ಲಿ, ಹಂಗಾಗಿನೇ ಈ ಕಾರ್ಡ್ಗಳು ನಾವು ಜಾಸ್ತಿ ಕೊಡ್ತಾ ಇದ್ದೀವಿ ಅಂತ ಹೇಳಿ ಕೂಡ ನಾನು ಈಗಾಗಲೇ ಹೇಳಿದ್ದೀನಿ. ಹಂಗಾಗಿ ಯಾವಾಗ್ಲೂ ಕೂಡ ನಿಮ್ಮ ಸೇವೆಯಲ್ಲಿ ಇರ್ತೀವಿ. ಇನ್ನೊಂದು ದೊಡ್ಡ ವಿಷಯ ಇದೆ, ನಾನು ಈಗ ಪಬ್ಲಿಕ್ ಅಲ್ಲಿ ಹೇಳಲ್ಲ, ಅದು ನಿಮಗೆ ಜೀವನದಲ್ಲಿ ಸೋಮಶೇಖರ ರೆಡ್ಡಿ MLA ಇದ್ದಾಗ ಒಂದು ಕೆಲಸ ಮಾಡ್ದ, ಆ ಕೆಲಸನ ನಾವಲ್ಲ ನಮ್ಮ ಮಕ್ಕಳು ಮರಿಮಕ್ಕಳು ಮರಿಮಕ್ಕಳು ಕೂಡ ನೆನ್ಪಿಟ್ಕೋಬೇಕು ಅನ್ನೋ ತರ ಆ ಕೆಲಸ ಕೂಡ ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳಿ ಕೂಡ ನಾನು ಸಭಾಮುಖವಾಗಿ ಹೇಳಿ ನನ್ನ ಈ ಒಂದು ಸಮಾವೇಶಕ್ಕೆ ಕರೆದು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಮತ್ತು ನಮ್ಮ ಈ ಆಯೋಜಕರಾದಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಹೃದಯಪೂರ್ವಕ ನಮಸ್ಕಾರಗಳನ್ನ ತಿಳಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಈ ದಿನ ಈ ಕಾರ್ಯಕ್ರಮ ನಾವು ಹ್ಯಾಕ್ ಮಾಡ್ತಾ ಇದೀವಿ ಎಂಬ ಒಂದು ಎರಡೇ ಎರಡು ಮಾತುಗಳಲ್ಲಿ ನಾನು ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮಾತಾಡ್ತಿದ್ದೇನೆ. ಮುಖ್ಯವಾಗಿ ನಾವು ಬಳ್ಳಾರಿ ನಗರದಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಮುಂದಗಡೆಯ ಒಂದು ನಮ್ಮ ನಾಯಕರೆಲ್ಲರೂ ನಮ್ಗೊಂದು ಮಾತು ಹೇಳಿದ್ರು. ನಾವು ಕಾರ್ಪೊರೇಷನ್ ಎಲೆಕ್ಷನ್ ಮಾಡಿದ ನಂತರ ಎಲ್ಲ ವಾರ್ಡ್ಗಳಲ್ಲಿ ನಮ್ಮ ನಮ್ಮ ಒಂದು ಕಾರ್ಯಾಲಯಗಳು ಓಪನ್ ಮಾಡ್ತೀವಿ, ಜನರಿಗೆ ಸ್ಪಂದಿಸಬೇಕು ನಾವು ಅಂತೇಳಿ ನಾವು ಒಂದು ಜನಸ್ಪಂದನ ಕಾರ್ಯಾಲಯಗಳು ಓಪನ್ ಮಾಡ್ಬೇಕಂತೇಳಿ ಒಂದು ನಿರ್ಣಯ ತಗೊಂಡಿದ್ದೀವಿ. ಆ ನಿರ್ಣಯದಂತೆ ನಮ್ಮ ಶಾಸಕರು ಮತ್ತು ನಮ್ಮ ನೆಚ್ಚಿನ ಮಂತ್ರಿಗಳಾದ ಶ್ರೀರಾಮುಲು ಸರ್ ಅವರ ಆದೇಶದಂತೆ ನಾವು ಈ ಬಂಡಿಮೋಟು ಪ್ರಾಂತದಲ್ಲಿ ಕಳೆದ ನವೆಂಬರ್ 5ನೇ ತಾರೀಕು ಒಂದು ನಾವು ಜನಸ್ಪಂದನ ಕಾರ್ಯಾಲಯವನ್ನು ನಾವು ಉದ್ಘಾಟನೆ ಮಾಡಿದ್ವಿ. ಈ ಜನಸ್ಪಂದನ ಕಾರ್ಯಾಲಯ ಉದ್ಘಾಟನೆ ಮಾಡಿದಾಗ ನಾವು ಅಲ್ಲಿ ನಾವು ಏನಾದರೂ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳಾದಂಥ ನರೇಂದ್ರ ಮೋದಿ ಸರ್ ಅವರ ಸ್ಕೀಮ್ಸ್ ಆಗಿರ್ಬೋದು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನ ಸರ್ ಅವರು, ಈಗಿನ ಮುಖ್ಯಮಂತ್ರಿ ಆದಂಥ ಬೊಮ್ಮಾಯಿ ಸರ್ ಅವರ ಸ್ಕೀಮ್ಸ್ ಏನಾದರೂ ನಾವು ಜನಕ್ಕೆ ತಲುಪಿಸ್ಬೇಕು, ಅವ್ರ ಹತ್ರ ಹೋಗ್ಬೇಕಂತಂದ್ರೆ ಒಂದು ಕಾರ್ಯಕ್ರಮಗಳು ಮಾಡ್ಬೇಕಂತಂದ್ರೆ ಒಂದು ಆಫೀಸ್ ಇದ್ದು ಅವ್ರ ಹತ್ರಕ್ಕೆ ಹೋಗ್ಬೇಕೆಂಬ ಉದ್ದೇಶದಿಂದ ಈ ಆಫೀಸನ್ನು ನಾವು ಜನಸ್ಪಂದನ ಕಾರ್ಯಾಲಯ ಅಂತೇಳಿ ಬಂಡಿಮಠನಲ್ಲಿ ಒಂದು ಆಫೀಸನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ. ಈ ಉದ್ಘಾಟನೆ ಮಾಡಿದ ನಂತರ ನಾವು ಎಲ್ಲ ಅಲ್ಲಿ ಬಂದಂಥ ಜನರಿಗೆ ಅವರ ಸಮಸ್ಯೆಗಳಿಗೆ, ಈ ಭಾಗದಾಗಿರೋಂಥ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ನಮ್ಮ ಸ್ಕೀಮ್ಸ್ಗಳು ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲಿ ನಾವು ಸುಮಾರು 1,000 ಮಂದಿಗೆ ಈಗಾಗಲೇ ಈ ಶ್ರಮ್ ಕಾರ್ಡನ್ನು ನಾವು ಪ್ರಿಂಟ್ ಮಾಡಿದ್ದೀವಿ. ಇವತ್ತು ನಮ್ಮ ನೆಚ್ಚಿನ ನಾಯಕರಾದ ಸೋಮಶೇಖರ ರೆಡ್ಡಿ ಸಾರಿಂದ ಆ ಕಾರ್ಡ್ಗಳನ್ನು ವಿತರಣೆ ಕಾರ್ಯಕ್ರಮ ಇಲ್ಲಿದೆ. ಈ ಶ್ರಮ ಕಾರ್ಡ್ ಏನು ಉದ್ದೇಶ, ಈ ಶ್ರಮ ಕಾರ್ಡ್ಲಿದ್ದ ಎಲ್ಲ ಅಸಂಘಟಿತ ಕಾರ್ಮಿಕರಾಗಿರ್ಬೋದು, ಮನೆ ಕೆಲಸ ಮಾಡೋರಾಗಿರ್ಬೋದು, ಕೂಲಿ ಕೆಲಸ ಮಾಡೋರಾಗಿರ್ಬೋದು, ಆಟೋ ರಿಕ್ಷಾದವರಾಗಿರ್ಬೋದು, ಪ್ಲಂಬರ್ಗಳಾಗಿರ್ಬೋದು, ಪೇಂಟರ್ ಆಗಿರ್ಬೋದು, ಅಮಾಲಿಗಳಾಗಿರ್ಬೋದು, ಯಾರೇ ಆದರೆ ಈ ಅಸಂಘಟಿತ ಕಾರ್ಮಿಕರು ಏನಾದರೂ ಇರ್ತಾರೋ ಅವರಿಗೆ ಒಂದು ಸಾಮಾಜಿಕ ಭದ್ರತೆ ಕೊಡಬೇಕೆಂಬ ಉದ್ದೇಶದಿಂದ ಈ ಶ್ರಮ ಕಾರ್ಡನ್ನು ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಆಗಸ್ಟ್ 26ನೇ ತಾರೀಕು 2021ನೇ ದಿವಸ ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ಆಗಿ ಇದು ಸೋಷಿಯಲ್ ವೆಲ್ಫೇರ್ ಬೆನಿಫಿಟ್ಸ್ ಟೈಪ್ ಇರ್ತದೆ. ಇದು ಇದರಲ್ಲಿ ಫ್ಯೂಚರ್ನಲ್ಲಿ ಏನಾದರೂ ಇನ್ನು ಇದ್ರ ಉದ್ದೇಶಗಳೆಲ್ಲ ನಮ್ಮ ಮುಂದಿನ ಸಾರ್ ಮಾತಾಡಕಲ್ಕ ಸಾರ್ ಹೇಳ್ತದೆ. ನಮ್ಮ ಈ ಆಫೀಸ್ ಉದ್ದೇಶ ಇಷ್ಟೇ, ತಮ್ಮ ಎಲ್ಲ ವಿಧವಾದ ಸಹಾಯ ಸಹಕಾರಗಳಿಗೆ ನಾವು ಇರ್ತೀವಿ ಅಂತೇಳಿ ಉದ್ದೇಶದಿಂದ ಈ ಆಫೀಸ್ ಮಾಡಿದ್ದೀವಿ. ತಮ್ಮ ಯಾವ ವಿಧವಾದಂಥ ಇದ್ರ ಸಮಸ್ಯೆಗಳಿದ್ರು ಕೂಡ ಆಫೀಸಿಗೆ ಬಂದು ತಾವು ಕೇಳಿದ್ರು ತಮ್ಮ ಸಮಸ್ಯೆ ತೀರ್ಸಕ್ಕೆ ನಾವು ಸದಾ ಚಿರಋಣಿಯಾಗಿತ್ತು ಅಂತ ಹೇಳ್ತಾ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.